ಜಗನ್ಮಾತೆಯ ಕಥಾಸಾಗರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಈ ದಿನ ಜಗನ್ಮಾತೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ವರವನ್ನು ಕೊಟ್ಟಂಥ ಪ್ರಸಂಗವನ್ನು ಹೇಳ್ತೇನೆ ಬಹಳ ವರ್ಷಗಳ ಹಿಂದೆ ಅಂದರೆ ಇದಕ್ಕೆ ಲೆಕ್ಕ ಇಲ್ಲ ಕೋಟಿ ಕೋಟಿ ವರ್ಷಗಳಿಗಿಂತಲೂ ಬಹಳ ಹಿಂದೆ ಅದನ್ನು ನಾವು ಆದಿಕಾಲ ಅಂತ ಹೇಳಬಹುದು ಈ ಬ್ರಹ್ಮಾಂಡ ಅನ್ನುವಂಥದ್ದರಲ್ಲಿ ಮನುಷ್ಯ ಪ್ರಾಣಿ ಪಕ್ಷಿ ಯಾವುದೂ ಇರಲಿಲ್ಲ ಕೇವಲ ನೀರು 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 ಎಲ್ಲೆಡೆ ನೀರು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಜಗನ್ಮಾತೆಯಾದಂತಹ ದೇವಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಸೃಷ್ಟಿ ಮಾಡಿ ತಕ್ಷಣವೇ ಮಾಯವಾಗ್ತಾಳೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಜಗನ್ಮಾತೆಯನ್ನು ಹುಡುಕ್ತಾ ತಾಯಿ ನೀನು ಎಲ್ಲಿದೆಯಾ ಅಂತ ಹೇಳಿ ಇಡೀ ಬ್ರಹ್ಮಾಂಡವನ್ನೆಲ್ಲ ತಿರುಗಾಡ್ತಾರೆ ಅವರಿಗೆ ದೇವಿ ಎಲ್ಲೂ ಕಾಣಿಸೋದಿಲ್ಲ ಇಲ್ಲೇನಾಗಿದೆ ಅಂದರೆ ಜಗನ್ಮಾತೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಸೃಷ್ಟಿ ಮಾಡಿದ ತಕ್ಷಣ ಅದೃಶ್ಯವಾದ್ದರಿಂದ ಇವರಿಗೆ ಆ ತಾಯಿಯ ಪೂರ್ಣವಾದಂಥ ರೂಪದ ಕಲ್ಪನೆ ಗೊತ್ತಿರಲ್ಲ ಇಡೀ ಬ್ರಹ್ಮಾಂಡವನ್ನೆಲ್ಲ ಅಲಿದು ಅಲಿದು ಸುಸ್ತಾದಂಥ ತ್ರಿಮೂರ್ತಿಗಳು ದಾರಿ ಕಾಣದೆ ಮುಂದೇನಪ್ಪ ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ಅಂತರಿಕ್ಷವಾಣಿ ಅವರಿಗೆ ಕೇಳಿಸುತ್ತೆ ಎಲ್ಲ ಈ ಕಾರಣ ಪುರುಷರೇ ನೀವು ಬಾಹ್ಯವಾಗಿ ಹುಡುಕೋದನ್ನು ಬಿಟ್ಬಿಡಿ ನಿಮ್ಮ ಮನದಾಳದಿಂದ ಜಗನ್ಮಾತೆಯನ್ನು ಭಜಿಸ್ರಿ ಆಗ ನಿಮಗೆ ತಾಯಿಯ ದರ್ಶನವಾಗುತ್ತೆ ಆ ಮಾತನ್ನು ಅಂತರಿಕ್ಷ ವಾಣಿಯ ಮಾತನ್ನು ಕೇಳಿದ ಮೇಲೆ ತ್ರಿಮೂರ್ತಿಗಳಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆ ದೇವಿಯನ್ನು ಹೇಗೆ ಒಲಿಸ್ಕೊಳ್ಳೋದು ಹೇಗೆ ಅವಳ ದರ್ಶನ ಪಡೆಯೋದು ಹೇಗೆ ಅದನ್ನು ನಾವು ಯಾವ ರೀತಿ ಭಜಿಸಬೇಕು ಅಂತ ಹೇಳಿ ಆ ಅಶರೀರವಾಣಿಯನ್ನೇ ಹೇಳ್ತಾರೆ ಆಗ ಅಶರೀರವಾಣಿ ದೇವಿಯ ವರ್ಣನೆಯನ್ನು ಮಾಡುತ್ತೆ ಅತಿಶಯವಾದಂಥ ಸೌಂದರ್ಯದಿಂದ ಕಂಗೊಳಿಸುವಂತಹ ಹದಿನೆಂಟು ತೋಳುಗಳಲ್ಲಿ ವಿವಿಧ ಶಸ್ತ್ರಾಸ್ತ್ರಗಳನ್ನು ಧರಿಸಿದ ವಜ್ರ ವೈಡೂರ್ಯಗಳಿಂದ ಮೆರೆಯುತ್ತಾ ವಾತ್ಸಲ್ಯಮಯಾದಂತಹ ಜಗನ್ಮಾತೆಯನ್ನು ನೀವು ಮನದ ಒಳಗೆ ಮತ್ತು ಹೊರಗೆ ಅವಳ ರೂಪವನ್ನು ಕಾಣುತ್ತಾ ಒಂದೇ ಮನಸ್ಸಿನಿಂದ ಧ್ಯಾನ ಮಾಡಿ ಎಂದು ಆಕಾಶವಾಣಿ ಅಶರೀರವಾಣಿ ಹೇಳುತ್ತೆ ಅದನ್ನು ತ್ರಿಮೂರ್ತಿಗಳು ಕೇಳಿಕೊಂಡು ಆ ದೇವಿಯ ರೂಪವನ್ನು ಮನದಲ್ಲಿಯೇ ಕಲ್ಪಿಸಿಕೊಂಡು ನಾನಾ ರೀತಿಯಲ್ಲಿ ಜಗನ್ಮಾತೆಯನ್ನು ಸ್ತುತಿಸುತ್ತಾರೆ ಸಾವಿರಾರು ಲಕ್ಷ ಕೋಟಿ ಯುಗಗಳು ಕಳೆದ್ರೂ ಅವರಿಗೆ ಜಗನ್ಮಾತೆಯ ದರ್ಶನ ಆಗೋದಿಲ್ಲ ಆದರೂ ಸಹ ತ್ರಿಮೂರ್ತಿಗಳು ಧೃತಿಗೆಡುವುದಿಲ್ಲ ಒಂದೇ ಮನಸ್ಸಿನಿಂದ ದೇವಿಯನ್ನು ಸ್ತುತಿಸುತ್ತಾ ತಪಸ್ಸನ್ನು ಮಾಡ್ತಾರೆ ಇದೆಲ್ಲವನ್ನು ಗಮನಿಸುತ್ತಿದ್ದಂಥ ಜಗನ್ಮಾತೆ ಇನ್ನೂ ತನ್ನ ಮಕ್ಕಳಾದಂತಹ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಕಾಯಿಸೋದು ಬೇಡ ಅಂತ ಹೇಳಿ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ ಕಣ್ಮುಚ್ಚಿ ಧ್ಯಾನಿಸುತ್ತಿದ್ದಂತಹ ತ್ರಿಮೂರ್ತಿಗಳ ಮನದಲ್ಲಿ ಕಲ್ಪಿಸಿದ್ದಂತಹ ದೇವಿಯ ಸ್ವರೂಪದಂತೆ ಜಗನ್ಮಾತೆ ಅಲ್ಲಿ ಪ್ರಕಟವಾಗಿರ್ತಾಳೆ ಆ ಜಗನ್ಮಾತೆಯನ್ನು ನೋಡಿದಾಗ ತ್ರಿಮೂರ್ತಿಗಳು ಭಕ್ತಿಯಿಂದ ತಾಯಿ ಅಂತ ಹೇಳಿ ಜಗನ್ಮಾತೆಗೆ ಅಡ್ಡ ಬಿರುತ್ತೆ ಅಮ್ಮ ನಮ್ಮನೆ ಬಿಟ್ಬಿಟ್ಟು ನೀನು ಇಷ್ಟು ದೂರ ಎಲ್ಲಿ ಹೋಗಿದ್ಯಾ ಎಲ್ಲಿ ಹೋಗಿದ್ಯಾ ತಾಯಿ ಅಂತ ಹೇಳಿ ಕಣ್ಣೀರಿಡ್ತಾರೆ ವಾತ್ಸಲ್ಯಮಯಾದಂಥ ಜಗನ್ಮಾತೆ ತ್ರಿಮೂರ್ತಿಗಳನ್ನು ಸಮಾಧಾನಪಡಿಸುತ್ತಾ ಮಕ್ಕಳೇ ನೀವು ತುಂಬ ಬಳಲಿದ್ದೀರಿ ನಿಮ್ಮನ್ನು ಬಹಳ ಕಾಲ ನಾನು ಕಾಯಿಸಿಬಿಟ್ಟು ದುಃಖ ಬರುವಂತೆ ಮಾಡಿದ್ದೇನೆ ನಿಮಗೆ ಏನು ವರ ಬೇಕು ಅಂತ ಹೇಳಿ ಕೇಳ್ತಾಳೆ ತ್ರಿಮೂರ್ತಿಗಳು ಹೇಳ್ತಾರೆ ಅಮ್ಮ ನಮಗೆ ಯಾವ ವರವೂ ಬೇಡ ನೀನು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗದಿದ್ದರೆ ಸಾಕು ಅಂತ ಹೇಳಿ ಕೈ ಜಗನ್ಮಾತೆ ಜಗನ್ಮಾತೆಯಾದಂತಹ ದೇವಿ ಮುಗಳ್ನಗ್ತಾಳೆ ಮಕ್ಕಳೇ ನೀವು ಹೆದರೋದು ಬೇಡ ನಿಮ್ಮನ್ನು ಬಿಟ್ಟು ನಾನು ಒಬ್ಬಳೆ ಎಲ್ಲೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಈ ಬ್ರಹ್ಮಾಂಡವನ್ನು ನಿಮಗಾಗಿಯೇ ನಾನು ಸೃಷ್ಟಿ ಮಾಡಿದ್ದೇನೆ ಬ್ರಹ್ಮ ಅವನು ಸೃಷ್ಟಿ ಕಾರ್ಯವನ್ನು ಮಾಡಲಿ ವಿಷ್ಣು ನೀನು ಇದನ್ನು ಸ್ಥಿತಿ ಕಾರ್ಯವನ್ನು ಮಾಡು ಶಿವ ನೀನು ಇದನ್ನು ಲಯವನ್ನು ಮಾಡುವಂತಹ ಕಾರ್ಯವನ್ನು ಮಾಡು ನೀವೇ ಈ ಬ್ರಹ್ಮಾಂಡಕ್ಕೆ ಯಜಮಾನರು ಆಗ ತ್ರಿಮೂರ್ತಿಗಳು ಭಯದಿಂದ ಅಮ್ಮ ನಮಗೀ ಅಧಿಕಾರ ಯಜಮಾನಕ್ಕೆ ಯಾವುದೂ ಬೇಡ ಅಧಿಕಾರದ ಮತದಲ್ಲಿ ನಿನ್ನನ್ನು ನಾವು ಮರೆತು ಬಿಡ್ತೇವೆ ಆದ್ದರಿಂದ ಈ ಯಾವ ಬಂದರವೂ ನಮಗೆ ಬೇಡ ಅಂತ ಹೇಳಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೆ ಜಗನ್ಮಾತೆ ಹೇಳ್ತಾಳೆ ಪ್ರೀತಿಯಿಂದ ಮಕ್ಕಳೇ ನೀವು ಹೆದರೋದು ಬೇಡ ಎಲ್ಲವೂ ನನ್ನ ಇಚ್ಛೆಯಂತೆ ಇಡೀ ಬ್ರಹ್ಮಾಂಡದ ಕಾರ್ಯಗಳು ನಡೆಯುತ್ತೆ ನಿಮಗೆ ವಹಿಸಿದಂಥ ಕರ್ತವ್ಯವನ್ನು ನೀವು ನಿರ್ವಹಿಸ್ರಿ ನೀವೇ ನಾನು ನಮ್ಮ ನಿಮ್ಮಲ್ಲಿ ಯಾವ ಭೇದವೂ ಇಲ್ಲ ಅಂತ ಹೇಳ್ತಾಳೆ ಜಗನ್ಮಾತೆ ವಹಿಸಿದಂಥ ಸೃಷ್ಟಿ ಸ್ಥಿತಿ ಮತ್ತು ಲಯ ಕೆಲಸಗಳನ್ನು ನಾವು ಶ್ರದ್ಧೆಯಿಂದ ಮಾಡ್ತೇವೆ ಅಂತ ಹೇಳಿ ತಾಯಿಗೆ ಕರಣಪೂರ್ವಕವಾಗಿ ತ್ರಿಮೂರ್ತಿಗಳು ಹೇಳ್ತಾರೆ ಜಗನ್ಮಾತೆ ಸಂತೋಷದಿಂದ ಮಕ್ಕಳನ್ನು ಆಶೀರ್ವದಿಸಿ ಅಂತರ್ಧಾನವಾಗ್ತಾಳೆ ಇದನ್ನು ನಾವು ದೇವಿ ಮಹಾತ್ಮೆಯಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ಮುಂದೆ ಜಗನ್ಮಾತೆ ಕೊಟ್ಟಂತಹ ಈ ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ಮಾಡೋದಕ್ಕೆ ತ್ರಿಮೂರ್ತಿಗಳು ಯಾವ ರೀತಿ ಮನಸ್ಸು ಮಾಡ್ತಾರೆ ಇವರಲ್ಲಿ ಏನಾದರೂ ಯಾರು ಯಜಮಾನರಾಗಬೇಕು ಅಂತ ಹೇಳಿ ಭಿನ್ನಾಭಿಪ್ರಾಯ ಬರುತ್ತಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಿಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ತೆ ನಮಸ್ಕಾರ